ಚಿಕ್ಕಣ್ಣ ಅದನ್ನ ಹೀರೋ ಮಾಡಿದ್ರೆ ಆ ಹೀರೋ ಮಾಡ್ಬೇಕಂದ್ರೆ ಒಂದು ಘಟಿಸ್ಬೇಕು ಚಿಕ್ಕಣ್ಣ ಅವ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಅವ್ರ ಆಡಿಯನ್ಸ್ ಅವ್ರ ಫ್ಯಾನ್ಸಿಗೆ ಖಂಡಿತ ಸಿಗುತ್ತೆ. ಜೊತೆಲಿ ಫ್ಯಾಮಿಲಿ ಆಡಿಯನ್ಸ್ ಬಂದ್ ಕೂತ್ರ ಎಲ್ಲರೂ ಎಂಜಾಯ್ ಮಾಡ್ಕೊಂತಾ ನಗ್ನ ಆಗ್ತಾ ಖುಷಿ ಖುಷಿಯಾಗಿ ಅವೆಲ್ಲ ಹೇಳಿದ್ನಲ್ಲ ಸ್ಟ್ರೆಸ್ ಬಸ್ಟರ್ ಅಂತ ಖುಷಿಯಾಗಿ ಹೋಗ್ಬೋದು. ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದ್ರು ಎಲ್ಲೇ ಸಿಗ್ಲಿ ಎಲ್ಲರೂ ಕಾಫಿಗೆ ಉಪಾಧ್ಯಕ್ಷ ಯಾವಾಗ ಸರ್ ರಿಲೀಸ್? ಕರೆಕ್ಟ್, ಚಿಕ್ಕಣ್ಣನ ಜೊತೆಗೆ ಮೂರು ಸಿನಿಮಾಗಳನ್ನು ಮಾಡೋದು. ಇಲ್ಲಿ ಆ ಪಾತ್ರದ ಗಟ್ಟಿತನ ಅನ್ನೋದು ಏನಿತ್ತು ನಿಮಗೆ? ಏನು ಆ ಗಟ್ಟಿತನ ಹೇಳಬೇಕು ಅಂತಂದ್ರೆ ಸಿನಿಮಾ ಕತೆ ಓಪನ್ ಮಾಡ್ಬೇಕಾಗುತ್ತೆ. ಬೇಡ, ಅವಲೇ ಹೇಳಿದ್ರಿ, ರಿಯಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಅವ್ರ ಪ್ರಶ್ನೆ ಹಾಕಿ ಓಪನ್ ಮಾಡಿಸ್ತಾರ, ಹೆಂಗಾರು ಮಾಡೋರು ಓಪನ್ ಮಾಡ್ತಾರೆ. ಒಬ್ಬ ಜೂನಿಯರ್ ಕಲಾವಿದನು ಮಾನಿಟರ್ ನಿಂತ್ಕೊಂಡು ಶಾರ್ಟ್ ನೋಡ್ತಾರೆ, ಶಾರ್ಟ್ ನೋಡ್ತಾ ಇರ್ತಾರೆ. ಅಲ್ಲಿ ರವಿಶಂಕರ್ ಅಧ್ಯಕ್ಷರ ಜೊತೆ ಹೊಡೆದಾಡ್ತಾ ಇದ್ರು, ಇಲ್ಲಿ ರವಿಶಂಕರ್ ಉಪಾಧ್ಯಕ್ಷ. ಕ್ಯಾರವನ್ನಲ್ಲಿ ಬ್ರೇಕ್ ಟೈಮಲ್ಲಿ ಕತೆ ಆಡಿದ್ದು ನಾನು. ಅವ್ರು ಕ್ಯಾರವನ್ನ ಶೇಕ್ ಆಗೋವಷ್ಟು ನಕ್ಕಿದ್ದಾರೆ ಅವರು ಹೇಳಿ ಕಡೆ ಆ ಇಟ್ಟು ಪ್ರಶ್ನೆ. ಎಲ್ರಿಗೂ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ವಿಜಯ್ ಬ್ರಹ್ಮಸಾಗರ. ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಧ್ಯಕ್ಷ ನಿರ್ದೇಶಕ ಅನಿಲ್ ಮತ್ತು ಪೋಷಕ ನಟರಾದಂಥ ಕರಿಸುಬ್ಬು. ಸರ್, ನಿಮ್ಮಿಬ್ರಿಗೂ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಉಪಾಧ್ಯಕ್ಷ ಅಂದ ತಕ್ಷಣ ನೆನಪಾಗೋದು ನಮಗೆ ಚಿಕ್ಕಣ್ಣ. ಚಿಕ್ಕಣ್ಣ, ಓಕೆ, ಚಿಕ್ಕಣ್ಣನೇ. ಯಾಕಂದ್ರೆ ಅಧ್ಯಕ್ಷ ಸಿನಿಮಾದಲ್ಲಿ ಅವರು ಉಪಾಧ್ಯಕ್ಷರು, ಅವರು ಅಧ್ಯಕ್ಷರು. ಸೊ ಅನಿಲ್ ಅವರು ಉಪಾಧ್ಯಕ್ಷ ಸಿನಿಮಾ ಮಾಡೋದಕ್ಕೆ ಕಾರಣ ಏನು, ಅದರಲ್ಲೂ ಚಿಕ್ಕಣ್ಣ ಅವ್ರನ್ನ ಹಾಕೊಂಡು? ಕಾರಣ ಏನ ಚಿಕ್ಕಣ್ಣ, ಆಕ್ಚುಲಿ ಕಾರಣ ನಾನು ಚಿಕ್ಕಣ್ಣ ತುಂಬಾ ಹಳೆಯ ಸ್ನೇಹಿತರು. ಸುಮಾರು ನನ್ನ ಹಿಂದಿನ ಸಿನಿಮಾಗಳು ಅವರ ಅಭಿನಯಿಸ್ತಾ ಬಂದಿದ್ರು. ಸೊ ಒಂದು ಸಿನಿಮಾ ಮಾಡೋಣ ಅನ್ನೋದು ಬಂದಿತ್ತು. ಅವಾಗ ಈ ತರದೊಂದು ಕತೆ ಸಿಕ್ತು, ಮಾಡೋಣ ಅಂತ ಚಂದ್ರಮೋಹನ್ ಅವ್ರ ಕತೆ ಹೇಳಿದ್ರು. ಸರಿ, ನಾವೆಲ್ಲ ಕುತ್ಕೊಂಡು ಡೆವಲಪ್ ಮಾಡೋಣ. ಅವಾಗ ಲಾಕ್ಡೌನ್ ಟೈಮ್ ಅದು, ನಾನು ಚಿಕ್ಕಣ್ಣಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಸೊ ನಮಗೂ ಕೆಲಸ ಇರಲ್ಲ, ಬೋರಿಂಗ್ ಡೇಸ್ ಅದು. ಕುತ್ಕೊಂಡು ಡಿಸ್ಕಷನ್ ಡೆವಲಪ್ ಮಾಡೋಣ ಅಂತ ಡೆವಲಪ್ ಮಾಡ್ತಾ ಬಂದ್ವಿ. ಡೆವಲಪ್ ಆದ್ರೆ ಒಂದಿನ ನಮ್ಮ ನಿರ್ಮಾಪಕರು ಬಂದಿದ್ರು, ಉಮಾಪತಿ ಅವರು. ಏನ್ ಡಿಸ್ಕಷನ್ ಈ ತರ ಒಂದು ಸ್ಕ್ರಿಪ್ಟ್ ಹೇಳಿ ಕೇಳ್ತೀನಿ. ಅವ್ರು ಸಖತ್ ಎಂಜಾಯ್ ಮಾಡಿದ್ರು, ಹೇಳ್ತಾರೆ ನಕ್ಕು ತುಂಬಾ ಖುಷಿ ಪಟ್ರು. ಏ, ನಾನೇ ಮಾಡ್ತೀನಿ, ಮಾಡೋಣ ಈ ಸಿನಿಮಾ ಅಂತ ಆ ರೀತಿ ಅದು ಟೇಕ್ ಅಪ್ ಆಗಿದೆ. ಆಮೇಲೆ ಉಪಾಧ್ಯಕ್ಷ ಆದ್ಮೇಲೆ ಚಿಕ್ಕಣ್ಣ ಬಿಟ್ಟು ಬೇರೆ ನೋಡಕ್ ಸಾಧ್ಯನೂ ಇಲ್ಲ, ನೋ ಆಪ್ಷನ್. ಯಾಕಂದ್ರೆ ಅಧ್ಯಕ್ಷಕ್ಕೆ ಸೀಕ್ವೆಲ್ ಆಗಿರೋದ್ರಿಂದ ಅಧ್ಯಕ್ಷ ಶರಣ್ ಅವರ ಮೇಲೆ ಉಪಾಧ್ಯಕ್ಷ ಚಿಕ್ಕಣ್ಣರೇ ಆಗ್ಬೇಕು. ಹಾಗಾಗಿ ಚಿಕ್ಕಣ್ಣ ಅವ್ರ ಕಂಟಿನ್ಯೂ ಆದ್ರು ನಾವು ಆ ಸಿನಿಮಾ ಕಂಟಿನ್ಯೂ. ಓಕೆ, ಚಿಕ್ಕಣ್ಣವ್ರನ್ನ ಹೀರೋ ಮಾಡಿದ್ರೆ ಆ ಹೀರೋ ಮಾಡ್ಬೇಕಂದ್ರೆ ಒಂದು ಘಟಿಸ್ಬೇಕು. ಯಾಕಂದ್ರೆ ಯಾವ್ದೇ ಒಬ್ಬ ಡೈರೆಕ್ಟರ್ಗೆ ಯಾರನ್ನ ಬೇಕಾದ್ರೂ ಹೀರೋ ಮಾಡ್ಬೋದು. ಆದ್ರೆ ಚಿಕ್ಕಣ್ಣ ಹೈಪ್ ಅಲ್ಲಿ ಇರುವಂತವ್ರು, ಕಾಮಿಡಿ ಆಕ್ಟ್ರು, ಜನ ಅವ್ರನ್ನ ಹಾಸ್ಯ ನಟ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಸಡನ್ ಆಗಿ ಬಂದು ಹೀರೋ ಅಂದ ತಕ್ಷಣ ಹೇಗಪ್ಪ ಅದನ್ನ ಅರಗಿಸ್ಕೊಳ್ಳೋದು ಅನ್ನೋ ತರದ ಇರುತ್ತೆ. ಆ ಧೈರ್ಯ ಹೇಗ್ ಮಾಡಿದ್ರಿ ಅಂತ? ಆ ಧೈರ್ಯ ಒಂದೇನಿತ್ತು ಅಂದ್ರೆ ಚಿಕ್ಕಣ್ಣ ಅಭಿನಯದ ಮೇಲೆ ನನಗೆ ತುಂಬಾ ನಂಬಿಕೆ ಇತ್ತು ಒಂದು. ಆಮೇಲೆ ಸ್ಕ್ರಿಪ್ಟ್ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಉಪಾಧ್ಯಕ್ಷ ಅನ್ನೋದು ಆಲ್ರೆಡಿ ಜನಕ್ಕೆ ಗೊತ್ತಿರೋ ಪಾತ್ರ. ಹೌದು. ಸೊ ಆ ಪಾತ್ರ ಆಲ್ರೆಡಿ ಜನ ರಿಸೀವ್ ಮಾಡಿ, ಈ ಸಿನಿಮಾ ಬರೋದ ಬಂದಿಲ್ಲ ಅಂದ್ರೆ ಉಪಾಧ್ಯಕ್ಷನಾಗಿ ಚಿಕ್ಕಣ್ಣನ ಜನ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅದೇ ಸಿನಿಮಾ ಆಗಿದ್ರಿಂದ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಆಮೇಲೆ ಇನ್ನೊಂದ್ ಏನಂದ್ರೆ, ಮುಂದೆ ಎಷ್ಟೇ ದೊಡ್ಡ ಸ್ಟಾರ್ ಆಗಿ ಬೆಳಿಲಿ ಬೆಳೆದ್ರು ಕೂಡ ಚಿಕ್ಕಣ್ಣ ಹೀರೋ ಆಗಿದ್ ಮೊದಲನೇ ಸಿನಿಮಾ ಯಾವ್ದು ಆ ಸಿನಿಮಾ ನಿರ್ದೇಶಕ ಇರೋದ್ರು ನಾನು ಇರ್ತೀನಿ. ಆ ಕ್ರೆಡಿಟ್ ನಮ್ದೊಂದು ಸ್ವಾರ್ಥ, ಆ ಸ್ವಾರ್ಥನ ಒಂದು ದಾಖಲಾಗಿ ಉಳಿಯುತ್ತೆ. ಅದೊಂದಿತ್ತು. ಸ್ಕ್ರಿಪ್ಟ್ ಮೊರೋರ್ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಚಿಕ್ಕಣ್ಣವರೇ ಸೂಟ್ ಆಗ್ತದೆ. ಹಾಗಾಗಿ ಈ ಸಿನಿಮಾ ಮಾಡೋದು. ಆಮೇಲೆ ಹಿಂದಿನ ಸಿನಿಮಾ ನಂದು ರಾಮ್ಭಟ್ಟು ನಲ್ಲಿ ಚಿಕ್ಕಣ್ಣ ಅವರ ಅಭಿನಯ ತುಂಬಾನೇ ಜನ ಇಷ್ಟಪಟ್ಟಿದ್ರು, ರಿಸೀವ್ ಮಾಡ್ಕೊಂಡಿದ್ರು. ಅಲ್ಲಿ ಅಮ್ಮ ಅವ್ರ ಸ್ನೇಹ ತುಂಬಾ ಸ್ಟ್ರಾಂಗ್ ಆಗಿತ್ತು ನಮ್ಮ ಬಾಂಡಿಂಗ್. ಆಮೇಲೆ ಅವ್ರ ಅಭಿನಯ ನನಗೆ ಆಸ್ ಅ ಡೈರೆಕ್ಟರ್ ಆಗಿ ಅವ್ರ ಆಸ್ ಅನ್ ಆರ್ಟಿಸ್ಟ್ ಅವ್ರನ್ನ ಯಾವ ರೀತಿ ಮೋಲ್ಡ್ ಮಾಡಬಹುದು, ಯಾವ ರೀತಿ ಅವರಿಂದ ಮನರಂಜನೆ ಕೊಡಬಹುದು ಅನ್ನೋದೊಂದು ನಂಬಿಕೆ ಇತ್ತು. ಸೊ ಹಾಗಾಗಿ ಬಹುತೇಕ ಅಂದ್ರೆ ಅಧ್ಯಕ್ಷ ಸಿನಿಮಾದಲ್ಲಿ ಇರೋ ಕ್ಯಾರೆಕ್ಟರ್ಗಳೇ ಇಲ್ಲೂ ಹೌದು ಮುಂದೆ ಬಂದಿದೆ ಅಂತ ಹೇಳಬಹುದು. ಕಾರಣ ಏನಂದ್ರೆ ಅದೇ ಅದರ ಸೀಕ್ವೆಲ್ ಇದೆ. ಸುಮ್ಮನೆ ಉಪಾಧ್ಯಕ್ಷ ಅಂತ ಟೈಟಲ್ ಇಟ್ಟಿಲ್ಲ, ಅಧ್ಯಕ್ಷ ಸೀಕ್ವೆಲ್ ಉಪಾಧ್ಯಕ್ಷ. ಸೊ ಹಾಗಾಗಿ ಇಲ್ಲಿ ಉಪಾಧ್ಯಕ್ಷ ಇದಾರೆ, ಅಧ್ಯಕ್ಷ ಕೂಡ ಇದಾರೆ. ಅದು ನೋಡ್ಬೇಕಾರೆ ಆಮೇಲೆ ಯಾವ ರೀತಿ ಬರ್ತಾರೆ ಅವರು ಅಂತ. ಇನ್ನ ಶಿವರುದ್ರಗೌಡ, ಅದೇ ರವಿಶಂಕರ್ ಅವರು, ಅವ್ರ ವೈಫ್ ಆಗಿ ವೀಣಾ ಸುಂದರ್ ಅವರು, ಆಮೇಲೆ ಅವರು ಶಿವರುದ್ರಗೌಡ ಜೊತೆ ನಾಲ್ಕು ಜನ ನಾಲ್ಕರ ಮಾತಾಡೋರು ಅಂದ್ಬಿಟ್ಟು ಅವರು ಇದಾರೆ. ಅವ್ರು ಸತ್ಯಜಿತ್ ಅವರೊಬ್ರು ಈಗ ಇಲ್ಲ, ಅವರು ಆ ಕಾರಣಕ್ಕೆ ಅವ್ರಿಲ್ಲ. ಬಿಟ್ರೆ ಅರಸು ನಾಯ್ಡು ಉಪಾಧ್ಯಕ್ಷರು ತಂದೆ ಅಲ್ಲೂ ಇದ್ರು, ಈಗ ಇಲ್ಲೂ ಇದಾರೆ. ಇಲ್ಲೂ ಇದಾರೆ. ಇವ್ರ ಪಾತ್ರ ಅಂತ ಇದ್ರಲ್ಲೇ ಅಧ್ಯಕ್ಷಾಗಿನ್ನ ತುಂಬಾ ಚೆನ್ನಾಗಿದೆ. ಅಲ್ಲಿ ಆಲ್ರೆಡಿ ಅವ್ರು ರಿಜಿಸ್ಟರ್ ಆಗಿದ್ರು ಜನಗಳ ಮೈಂಡ್ ಅಲ್ಲಿ. ಈಗ ಇನ್ನೂ ಮಿಶ್ರಿಮುನೇಶ್ವರ ಅನ್ಕೊಂಡು ಅದನ್ನ ಚೀಟ್ ಮಾಡೋ ಪಾತ್ರ ಅಲ್ಲೂ ಇಷ್ಟಪಟ್ಟಿದ್ರು. ಇಲ್ಲಿ ಅದ್ರದ್ದು ಬೇರೆ ಡೈಮೆನ್ಷನ್ ಕೊಟ್ಟಿದೆ, ಕಲರ್ ಬೇರೆ ಇದೆ. ಬಟ್ ಥ್ರೂ ಔಟ್ ದ ಸಿನಿಮಾ ಇವ್ರು ಟ್ರಾವೆಲ್ ಆಗ್ತಾರೆ, ಇವ್ರ ಪಾತ್ರ ತುಂಬಾನೇ ಎಂಜಾಯ್ ಮಾಡ್ತಾರೆ. ಜಪ್ಪ ಮಗನ್ ಪಾತ್ರ ಸುಬ್ಬಣ್ಣ, ಈಗ ಅಧ್ಯಕ್ಷದಲ್ಲಿ ನೀವು ತುಂಬಾ ಪಾಪ್ಯುಲರ್ ಮುನೇಶ್ವರ ಆಗಿ ಕಾಣಿಸ್ಕೊಂಡಿದ್ರು. ಆ ಕ್ಯಾರೆಕ್ಟರ್ ಇಂದ ಹೊರಗೆ ಬರಕ್ ಆಗ್ತಿರಲಿಲ್ಲ ಜನ, ಅಷ್ಟು ನೀಟ್ ಆಗಿ ನೀವು ಇದ್ ಮಾಡಿದ್ರೆ ಅಂದ್ರೆ ಆ ಮೌಢ್ಯ ಕಂದಾಚಾರ ಮೂಢ ನಂಬಿಕೆಗಳನ್ನೆಲ್ಲ ಜನ ಈಗ್ಲೂ ನಂಬ್ತಾರ ಅನ್ನೋ ತರದ ಇತ್ತು. ಇಲ್ಲಿ ಯಾವ ತರ ಕ್ಯಾರೆಕ್ಟರ್ ಸುಬ್ಬಣ್ಣ? ಅದ್ರ ಮುಂದುವರೆದ ಭಾಗ ಅಂದ್ರೆ ಆ ಛಾಯೆ ಅಂತೂ ಇದ್ದೇ ಇದೆ. ಎಸ್,
ಆದ್ರೆ ಗ್ರೇಟ್ನೆಸ್ ಏನು ಅಂತಂದ್ರೆ ಅಪ್ಪ ಮಗನ ಬಾಂಧವ್ಯ, ಆ ಬಾಂಧವ್ಯ ಅದನ್ನ ಬೇರೆ ಡೈಮೆನ್ಷನ್ ತೋರಿಸಿದ್ರೆ ಡೈರೆಕ್ಟ್ ಬಹಳ ಇಷ್ಟ ಆಯ್ತು ನನಗೆ. ಅಲ್ಲೂ ಬಯ್ಯೋ ಕ್ಯಾರೆಕ್ಟರ್ ಇತ್ತು, ಇಲ್ಲೂ ಅಪ್ಪ ಮಗನಿಗೆ ಸಿಕ್ಕಾಪಟ್ಟೆ ಬಯ್ಯದ ಹೆಂಗೆ ಸೋಂಬೇರಿ ನೀವು ನೋಡ್ಬೇಕು ಕತೆ ಬಿಟ್ಕೊಡಲ್ಲ ಆಡಿಯನ್ಸ್ ನೀವು ಟ್ರೈಲರ್ ಅಲ್ಲಿ ಓಪನ್ ಆಗಿದೆ ನೋಡಿ. ಹೌದು, ನಮ್ಮ ಮಗನ್ನ ಎಷ್ಟು ಇಷ್ಟಪಡ್ತೀನಿ ಏನು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ, ಆಲ್ರೆಡಿ ಸೂಕ್ಷ್ಮ ತಿಳಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ನನ್ಗೆ ರಿಯಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇಲ್ಲಿ, ಯಾಕೆಂದ್ರೆ ಆ ಇಮೇಜ್ ಇಂದ ಹೊರಗೆ ಬರ್ಬೇಕಲ್ಲ. ಹೌದು, ಆ ಇಮೇಜ್ ಅಲ್ಲಿದೆ ಯಾಕಂದ್ರೆ ಸ್ಯಾಚುರೇಷನ್ ಪಾಯಿಂಟ್ ಇರುತ್ತೆ ಯಾವುದೇ ಕಲಾವಿದ್ರೆ ಒಂದು ಉತ್ತುಂಗದಲ್ಲಿ ನೋಡ್ಬಿಟ್ಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟ್ ಅಲ್ಲೇ ನೋಡ್ಬಿಡ್ತಾರೆ ಆರ್ಟಿಸ್ಟ್. ನಾವು ನಾವು ರಂಗಭೂಮಿನಲ್ಲಿ ಕೆಲವು ದುರಂತಗಳದು, ಯಾವ್ದೇ ಆರ್ಟಿಸ್ಟ್ ಒಂದು ಒಂದು ನಾಟಕದಲ್ಲಿ ಬಹಳ ಪೀಚ್ ಅಲ್ಲಿ ಮಾಡ್ಬಿಟ್ರೆ ಓಕೆ, ಬಟ್ ಇನ್ ಯಾವ ಕ್ಯಾರೆಕ್ಟರ್ ಹೋಗ್ಬೇಕಾದ್ರು ಪರಕಾಯಿ ಪ್ರವೇಶ ಆ ಕ್ಯಾರೆಕ್ಟರ್ ಇಮೇಜ್ ಬರ್ತಾನೆ ಇರುತ್ತೆ. ನಿಜ ನಿಜ, ಅದು ಉದಾಹರಣೆ ತುಂಬಾ ಆರ್ಟಿಸ್ಟ್ ಗಳಿದ್ದಾರೆ, ಅದನ್ನ ನಾನು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅದು ಭಯ ಇತ್ತು ನನಗೆ, ಯಾಕಂದ್ರೆ ಡೈರೆಕ್ಟರ್ ಕತೆ ಹೇಳಿ ಇದ್ರ ನೇಚರ್ ಇದು, ಈ ಕ್ಯಾರೆಕ್ಟರ್ ಇಲ್ಲಿ ಮುಂದುವರೆದ ಭಾಗ ಹೀಗಿರುತ್ತೆ, ಅವ್ನ್ ಏನಾಗಿರ್ತಾನೆ ಮುಂದೆ ಏನಾಗ್ತಾನೆ ಹೇಗ್ ಬರ್ತಾನೆ ಕ್ಲೈಮ್ಯಾಕ್ಸ್ ವರ್ಗು ಅಂದಾಗ ಅದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಆಯ್ತು. ಸೊ ಆಚಾಯ ಎಲ್ಲೂ ಬರಬಾರ್ದು, ಬಟ್ ಅದೇ ವ್ಯಕ್ತಿ ಓಕೆ ಬದಲಾಗಿದ್ದಾನೆ ಬದಲಾಗಿದ್ದಾನೆ. ಆ ಬದಲಾವಣೆ ಏನು ಅನ್ನೋದನ್ನ ನೀವು ಅಂದ್ರೆ ನಿಯತ ದುಡಿಯೋ ಅಪ್ಪ ಆಗ್ತಾರ ಅಂತ ಇಲ್ಲಿ ಅಲ್ಲ ಆ ಬದಲಾವಣೆ ಏನು ಅನ್ನೋದನ್ನ ತೆರೆ ಮೇಲೆ ನೋಡ್ಬೇಕು. ನಾನೇ ಬೇಕು ಅಂತ ಪ್ರಿಫರ್ ಮಾಡಿದ ನಮ್ಮ ಹೀರೋ ಆಗ್ತಾ ಇರೋ ಚಿಕ್ಕಣ್ಣ, ಅನಿಲ್, ನಿರ್ಮಾಪಕ ಉಮಾಪತಿ, ಸೊ ಎಲ್ಲರಿಗೂ ನಾನು ಮತ್ತೆ ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತೀನಿ. ಬಹಳ ಅದ್ಭುತವಾದಂತ ಪಾತ್ರ. ಆಮೇಲೆ ರೆಡ್ನೆಸ್ ಏನು ಅಂತಂದ್ರೆ ನಾನು ಚಿಕ್ಕಣ್ಣ ಕಾಂಬಿನೇಷನ್ ಮೂರನೇ ಸತಿ ಅಪ್ಪ ಮಗ ಕರೆಕ್ಟ್ ಅಧ್ಯಕ್ಷ ಸೂಪರ್ ಡೂಪರ್ ಗೊತ್ತೇ ಇದೆ. ಹೌದು, ಎರಡನೇ ಪೊಗರು ನಾನು ಮಾಡಿದ್ವಿ. ಹೌದು, ಆಮೇಲೆ ಇದು ಮೂರನೇ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಚೆನ್ನಾಗಿ ವರ್ಕೌಟ್. ಅದು ನೀವ್ ಹೇಳ್ಬೇಕು ಜನ ಹೇಳ ಅಲ್ಲ, ತೆರೆ ಮೇಲೆ ಅಂತೂ ಜನ ಯಾವತ್ತೂ ಎಂಜಾಯ್ ಮಾಡಿಲ್ಲ. ಈ ಸಿನಿಮಾ ಈ ಸಿನಿಮಾ ಬಂದ್ಮೇಲೆ ಮತ್ತೆ ಈ ಕಾಂಬಿನೇಷನ್ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಕರಿ ಸುಬ್ಬು ಇಮ್ಮೂರು ಮಾಡಿಸ್ಬೋದಾ ಅಂತ ಆ ರೀತಿ ಮಾಡಿಸಿದಾರೆ ಅನಿಲ್ ಅವರು. ಓಕೆ ಅನಿಲ್ ಅವ್ರೆ, ಈಗ ನೀವು ತರಹೇವಾರಿ ಸಿನಿಮಾಗಳು ಮಾಡ್ಕೊಂಡ್ ಬಂದ್ರಿ, ಮಾಸ್ ಮಾಡಿದ್ರಿ, ಕಾಮಿಡಿ ಮಾಡಿದ್ರಿ, ರೊಮ್ಯಾಂಟಿಕ್ ಸ್ಟೋರಿ ಎಲ್ಲ ಮಾಡಿದ್ರಿ, ಈ ತರದ ಒಂದು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಅಂದ್ರೆ ಆ ಭಾಗದ ಜನಗಳಿಗೆ ಇಷ್ಟ ಆಗೇ ಆಗುತ್ತೆ. ಸೊ ಈ ಕತೆ ಹುಟ್ಕೊಂಡಿದ್ದು ಹೆಂಗೆ, ಆಮೇಲೆ ಚಿಕಣ ಬೇಕು ಅಂತ ಅಂದಾಗ ನೀವು ಉಮಾಪತಿ ಅವರು ಬಂದ್ರು, ಉಮಾಪತಿ ಅವ್ರು ನಾವು ಬಂದು ಮಾಡ್ತೀರಿ ಅಂದ್ರೆ ಆ ಕಂಟೆಂಟ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಈ ತರದ, ಯಾಕಂದ್ರೆ ಒಬ್ಬ ಕಾಮಿಡಿನ ಹಿಡ್ಕೊಂಡು ಹೀರೋ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ, ಮತ್ತೆ ಅದು ಗಟ್ಟಿಸ್ಬೇಕು. ಹೌದು, ಅದೆಲ್ಲ ಹೇಗೆ ವರ್ಕೌಟ್ ಆಯ್ತು? ಇಲ್ಲ, ನನಗೇನು ಅಂದ್ರೆ ನನಗೆ ಮೂಲತಃ ಸ್ನೇಹಿತರು ಅಪಾರ್ಟ್ ದ ಮೂವಿ ಇಂಡಸ್ಟ್ರಿ, ನಾನು ಆಚೆ ಬಂದ್ರೆ ನನಗೆ ನನ್ನ ಸ್ನೇಹಿತರೆಲ್ಲ ಈ ಜಾಸ್ತಿ ಇರೋದು ಈ ಭಾಗದಲ್ಲಿ. ಓಕೆ, ಮಂಡ್ಯ ಮೈಸೂರು ಈ ಭಾಗದಲ್ಲಿ ತುಂಬಾ ಸ್ನೇಹಿತರು ಇದ್ದಾರೆ, ತುಂಬಾ ಕಾಲ ಕಳೆಯೋದು ಅವ್ರ ಜೊತೆನೆ. ಓಕೆ, ನಾನು ಅಲ್ಲೋದ್ರು ಅಷ್ಟೇ, ಅವ್ರು ಇಲ್ಲಿ ಬಂದ್ರು ಅಷ್ಟೇ ತುಂಬಾ. ಹಾಗಾಗಿ ಆ ಡೈಲಾಗ್ ಆಗ್ಲಿ ಅಲ್ಲಿನ ಸೊಗಡೇನಿದೆ ಅದು ನನ್ ತುಂಬಾ ಚೆನ್ನಾಗಿ ಗೊತ್ತು. ಆಮೇಲೆ ಕಿರಾತಕ್ಕಾಗೆಲ್ಲ ವರ್ಕ್ ಮಾಡಿದ್ವಿ, ಹಾಗಾಗಿ ಆ ಸ್ಲ್ಯಾಂಗ್ ಅಲ್ಲಿ ಡೈಲಾಗ್ ತುಂಬಾ ಚೆನ್ನಾಗಿ ನಮ್ಗೆ ಇಡ್ತಾ ಇತ್ತು. ಆಮೇಲೆ ಕಾಮನ್ ಆಗಿ ನಾನು ತುಂಬಾ ಜಾಲಿ ಆಗಿರೋಂತ ವ್ಯಕ್ತಿ, ಯಾರು ಫ್ರೆಂಡ್ಸ್ ಇರ್ಬೋದು, ಪಾರ್ಟಿಸ್ ಎಲ್ಲಾದ್ರೂ ನಾವು ಸೆನ್ಸ್ ಆಫ್ ಹ್ಯೂಮರ್ ನಗ್ಸೋದು ಜಾಸ್ತಿ. ಸೊ ಹಾಗಾಗಿ ನನ್ಗೆ ಒಂದು ಫನ್ ಎಲಿಮೆಂಟ್ ಇರೋ ಸಿನಿಮಾನ ತಗೊಂಡೋಗೋದು ತುಂಬಾ ಕಷ್ಟ ಅಂತ ಏನು ಅನ್ನಿಸ್ತಿಲ್ಲ ನನಗೆ. ಯಾಕಂದ್ರೆ ಪಾತ್ರಗಳು ಎಲ್ಲರೂ ಇವ್ರು ಇರ್ತಾರಲ್ಲ, ನಾವು ಬರಿತೇವೆ ಅದನ್ನಷ್ಟೇ ಅಚ್ಚುಕಟ್ಟಾಗಿ ಮಾಡೋಂತ ಕಲಾವಿದರುಗಳು ಇಲ್ಲಿ ಸಾಧು ಪಕೀಲ್ ಆಗಿರ್ಬೋದು, ರವಿಶಂಕರ್ ಅವರಾಗಿರ್ಬೋದು, ಎಲ್ಲ ವರ್ಸಟೈಲ್ ಸಾಧು ಕೋಕಿಲ್ ಅವರು ಆಡಪ್ಪ ಇದ್ದಾರೆ. ಇನ್ನು ಉಳಿದಿದ್ದಿಲ್ಲ ಅದೇ ಧರ್ಮಣ್ಣ ಸಾಧು ಕೋಕಿಲ್ ಇಬ್ರು ಆಡಪ್ಪ ಇದ್ದಾರೆ ಎಲ್ಲ, ಇನ್ನೆಲ್ಲ ಅದೇ ಪಾತ್ರ ಎಲ್ಲರೂ ಅದನ್ನ ಮಾಡಿದಂತವ್ರು ಎಲ್ಲ ಅದೇ ಕ್ಯಾರೆಕ್ಟರ್ ಕಂಟಿನ್ಯೂ ಆಗಿದೆ. ಎಷ್ಟು ದಿನ ಶೂಟ್ ಮಾಡುದು, ಎಲ್ಲಿ ಶೂಟ್ ಎಲ್ಲ ಆಗಿದ್ದು? ಈಗ ಮೈಸೂರಲ್ಲಿ ಒಂದು ಮನೆ ಸೆಟ್ ಹಾಕ್ಬಿಟ್ಟು ಅಲ್ಲಿ ಶೂಟ್ ಮಾಡಿದ್ವಿ, ಅಂದ್ರೆ ಮ್ಯಾಕ್ಸಿಮಮ್ ಆ ಮನೆಯಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಸುತ್ತಮುತ್ತ ಮೈಸೂರಿನ ಸುತ್ತಮುತ್ತ ವಿಲೇಜ್ ಗಳ ಒಂದಷ್ಟು ಶೂಟ್ ಆಯ್ತು. ಅಲ್ಲಿಂದ ಟ್ರಾವೆಲಿಂಗ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಕುದುರೆಮುಖ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಈ ಕಡೆ ಉಡುಪಿ, ಮರವಂತ ಎಲ್ಲ ಕಡೆ ಶೂಟ್ ಮಾಡಿದ್ವಿ. ಈಗ ಚಿಕ್ಕಣ್ಣ ಅಂದ್ರೆ ಆಸೆ ನಟ, ಅವ್ನ ಹಿಡ್ಕೊಂಡು ನಾವು ಹೀರೋ ಮಾಡ್ಬೇಕು ಅಂತ ಅಂದಾಗ ಒಂದಿಷ್ಟು ತಲೆಗೆ ಏನೇನೋ ಓಡ್ತಾ ಇರುತ್ತೆ, ಹೇಗಪ್ಪ ನಾವು ಕ್ಯಾಮ್ರಾ ನಿಲ್ಸಿ ಮಾಡೋದು ಅಂತ. ಚಿಕ್ಕಣ್ಣ ಪರ್ಫಾರ್ಮೆನ್ಸ್ ಹೇಗಿತ್ತು, ಅದೇ ಹ್ಯಾಂಗ್ ಓವರಲ್ಲಿ ಮಾಡ್ತಾ ಇದ್ರ ಹೆಂಗೆ? ಇಲ್ಲ ಇಲ್ಲ, ನಾವು ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗುತ್ತೆ. ಈಗ ಒಬ್ಬ ಆಸೆ ಕಲಾವಿದ ಅಂತ ಬಂದಾಗ ಒಬ್ಬ ಕ್ವಾರ್ಟಿಸ್ಟ್ ಆಗಿ ಒಬ್ಬ ಹೀರೋ ಪಕ್ಕದಲ್ಲಿ ನಿಂತಾಗ ಬೇರೆ ಆಗುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ. ಕರೆಕ್ಟ್, ಅದು ಅದೇ ತರ ನಾವು ಇಲ್ಲಿ ಮಾಡ್ಸಕ್ಕಾಗಲ್ಲ, ಯಾಕಂದ್ರೆ ಹೀರೋ ಅಂತ ಬಂದಾಗ ಬೇರೆ ಆಗುತ್ತೆ. ಹಾಗಂತ ಅದನ್ನ ಬಿಡಂಗು ಇಲ್ಲ, ಅದನ್ನ ಬಿಟ್ಬಿಟ್ಟು ಒಬ್ಬ ಹೀರೋ ಅಂತ ನಿಂತ್ಕೊಂಡ್ರು ಜನಕ್ಕೆ ಚಿಕ್ಕಣ್ಣ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರೋರಿಗೆ ಆ ಚಿಕ್ಕಣ್ಣ ಮಿಸ್ ಆಗ್ಬಿಡ್ತಾರೆ. ಸೊ ಅಷ್ಟು
ಓವರ್ ಒಂದು ರಿಯಾಕ್ಷನ್ ಕೂಡ ತಗೊಂಡೆ, ಈ ಕಡೆ ಓವರ್ ಬಿಲ್ಡಪ್ ಕೊಡದೆ, ಎರಡನ್ನ ಬ್ಯಾಲೆನ್ಸ್ ಮಾಡ್ತಾ ಶೂಟ್ ಮಾಡ್ಬೇಕಾಗುತ್ತೆ. ಅದು ಅಲ್ಲಿ ನನಗೂ ಚಾಲೆಂಜಿಂಗ್ ಇತ್ತು. ಚಿಕ್ಕಣ್ಣವ್ರಿಗೂ ಯಾಕಂದ್ರೆ ಮೋರ್ ದನ್ 200 ಮೂವೀಸ್ ಅವ್ರು ಆಕ್ಟ್ ಮಾಡಿದ್ದಾರೆ, ಸೊ ಅವ್ರಿಗೊಂದು ಬಾಡಿ ಲ್ಯಾಂಗ್ವೇಜ್ ಅವ್ರದೇ ಆದ ಒಂದು, ಇವಾಗ ಎಲ್ಲಾರ್ದು ಎಷ್ಟೋ ಜನ ಮಿಮಿಕ್ರಿ ಮಾಡ್ತಾ ಇರ್ತಾರೆ ಎಲ್ಲಾ ಹೀರೋಗಳು, ಯಾಕಂದ್ರೆ ಅವ್ರಿಗೆ ಗೊತ್ತು ಒಬ್ರು ಹೀರೋ ಕೂಡ ಒಂದು ಬಾಡಿ ಲ್ಯಾಂಗ್ವೇಜ್, ಅವ್ರದೊಂದು ಸ್ಟೈಲ್ ಇರುತ್ತೆ, ಅವ್ರ ತನ ಅನ್ನೋದು ಒಂದಿರುತ್ತೆ, ಅವ್ರೊಂದು ಐಡೆಂಟಿಟಿ ಅಂತ ಒಂದಿರುತ್ತೆ ಆ ಬಾಡಿಲಿ. ಸೊ ಅದು ಚಿಕ್ಕಣ್ಣವ್ರಿಗೂ ಅದು ಎಲ್ಲಿ ಮಿಸ್ ಆಗುತ್ತೋ ಅನ್ನೋ ಒಂದು ಭಯ, ಜಾಸ್ತಿ ಮಾಡಿದ್ರೆ ಹೆಂಗೆ ಹೀರೋ ಇಲ್ಲಿ ಅನ್ನೋದು, ಯಾಕಂದ್ರೆ ಜನ ಅವ್ರು ನೋಡಿರೋದು ಹಂಗೆ ಒಪ್ಕೊಂಡ್ಬಿಟ್ಟಿರ್ತಾರೆ, ಅದನ್ನ ನೀವು ಹೊರಗೆ ತರ್ಬೇಕಂತಂದ್ರೆ ಕಷ್ಟ, ಅದೆಲ್ಲೂ ಮಿಸ್ ಆಗಲ್ಲ, ಅದೆಲ್ಲೂ ಮಿಸ್ ಆಗಲ್ಲ. ಇಲ್ಲ ಅದೇ ಪಂಚ ಜಡ್ಡಿ ಡೈಲಾಗ್ಗಳು ಫನ್ ಅದೇ ರೀತಿ ಹೋಗುತ್ತೆ. ಆಮೇಲೆ ಅವ್ರು ಅಷ್ಟೇ ಎಲ್ಲೂ ಬಿಲ್ಡಪ್ ಬಿಲ್ಡಪ್ ಕೊಟ್ಟಿದೀವಿ ಇಲ್ಲ ಅಂತ ಅಲ್ಲ, ಆದ್ರೆ ಆ ಬಿಲ್ಡಪ್ ಕೊಟ್ಟರು ಕೂಡ ಅದು ಪನ್ನೆ, ಒಬ್ಬ ಆಸೆ ಕಲಾವಿದ ಬಿಲ್ಡಪ್ ಕೊಟ್ಟರು ಜನ ನಗ್ತಾರೆ. ನಿಜ ನಿಜ, ಆ ರೀತಿ ಹಾಸ್ಯಾಸ್ಪದವಾಗಿ ಬಿಲ್ಡಪ್ ಬಿಡಿದ್ರು. ಓಕೆ, ಇತ್ತೀಚೆಗೆ ಬರೋ ಸಿನಿಮಾಗಳೆಲ್ಲ ಕತ್ ಕತ್ಲು ಮೇಕಿಂಗ್ ಅಲ್ಲ ಹೇಳಿದ್ದು, ಈ ತರದ ನಡುವೆ ಒಂದು ಗ್ರಾಮೀಣ ಸೊಗಡಿನ ಸಿನಿಮಾ ಮಾಡಿದಾಗ ಇದು ಯಾವ ಜನರಿಗೆ ಸೇರುತ್ತೆ, ಆಮೇಲೆ ಇದು ಯಾವ ಆಡಿಯನ್ಸ್ ಕನೆಕ್ಟ್ ಆಗ್ತಾ ಹೋಗ್ತದೆ? ಇದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಮೂವಿ, ಇದು ಮಕ್ಕಳಿಂದ ಹಿಡಿದು ಹಿರಿಯರು ಕಿರಿಯರು ಎಲ್ಲರೂ ಕುತ್ಕೊಂಡು ನೋಡ್ಬೋದಂತ ಸಿನಿಮಾ, ಎಲ್ಲೂ ವಲ್ಗಾರಿಟಿ ಇಲ್ಲ, ಪೂರ್ತಿ ಅಧ್ಯಕ್ಷನ ಹೇಗೆ ನೋಡ್ರಿ, ಎಲ್ಲ ಫ್ಯಾಮಿಲಿ ಯೂತ್ಸ್ ಮಕ್ಳು ಎಲ್ಲರೂ ಎಂಜಾಯ್ ಮಾಡಿದ್ರು. ಸೊ ಆ ಥರದ ಒಂದು ಸಿನಿಮಾ, ಸೆನ್ಸರ್ ಆಗಿದೆ, US ಸರ್ಟಿಫಿಕೇಟ್ ಬಂದಿದೆ, ಸೊ ಎಲ್ಲರೂ ಕಾಣಿಸ್ತಾರೆ ನೀಟಾಗಿ ಸಿನಿಮಾದಲ್ಲಿ. ಅಷ್ಟೇ ಕ್ಲೀನ್ ಸಿನಿಮಾ, ಜನ ಬಂದವರು ಅವ್ರ ಟೆನ್ಷನ್ ಏನೇ ಟೆನ್ಷನ್ ಇಲ್ಲ, ಬಂದ್ರೆ ಒಂದು 2.5 hours ನಕ್ಕು ನಕ್ಕು ಖುಷಿಯಾಗಿ ಹೋಗ್ತಾರೆ, ಮನೆ ಬಂದ್ಮೇಲೆ ಇನ್ನೊಂದು 2.5 hours ನೆನೆಸ್ಕೊಂಡೆ ಹ್ಯಾಂಗ್ಓವರ್ ಇರುತ್ತೆ. ಇನ್ನೊಂದು ದರ್ಶನ ಕೇಳ್ತಾರೆ ಸಿನಿಮಾ ಮಿಸ್ ಮಾಡ್ಕೊಂಬಿಡಿ ಇವಾಗಿಂತ, ಅಂದ್ರೆ ಸ್ಟ್ರೆಸ್ ಬಸ್ಟರ್ ಅಂತಾರಲ್ಲ, ಆ ಜನರ ಸಿನಿಮಾ ಇದು. ಓಕೆ, ಸುಬಣ್ಣ ಅವರೇ, ಇಲ್ಲಿ ಚಿಕ್ಕಣ್ಣ ಅವ್ರಿಗೆ ಒಂದು ಲವರ್ ಇದಾರೆ, ನಿಮ್ ಸೊಸೆ. ಸೊ ಅವ್ರ ಸೊಸೆ ಅಂದಾಗ ಆ ಕಾಂಬಿನೇಷನ್ ಎಲ್ಲ ಹೆಂಗ್ ವರ್ಕ್ಔಟ್ ಆಯ್ತು, ಹೇಗೆ? ನಮಗೆ ನೇರವಾಗಿ ಆ ತರ ಸೀನ್ ಇರಲಿಲ್ಲ. ಓಕೆ, ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀವಿ, ಯಾಕಂದ್ರೆ ಪ್ರತಿಯೊಂದು ಆ ತರ ಸೀನ್ ಮಾಡ್ತಾ ಹೋದ್ರೆ ಒಂದು 5 hours ಸಿನಿಮಾ ಆಗ್ಬಿಡುತ್ತೆ. ಸೊ ಕತೆ ಹೇಗ್ ಹೋಗ್ಬೇಕು ಆಗ ಹೋಗಿದ್ದಾರೆ, ನನ್ನ ಪಾತ್ರ ಹೇಗ್ ಹೋಗ್ಬೇಕು ಆಗ ಹೋಗಿದೆ. ಬಟ್ ಒಟ್ನಲ್ಲಿ ಸಂಕ್ರಾಂತಿ ಹಬ್ಬ ಆದ್ಮೇಲೆ ಬರ್ತಾ ಇದೆ, ಮತ್ತೆ ಖಾರ ಎರಡು ಹಬ್ಬದ ಊಟ, ಮತ್ತೆ ವರ್ಸ್ತಡ್ ಅಂತಾರೆ ಬಹಳ ಮೈಸೂರು ಭಾಗದಲ್ಲಿ, ಸ್ವೀಟ್ ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಎರಡು ಮಿಕ್ಸ್. ಸೊ ಎರಡು ಮಿಕ್ಸ್ ಬರುವಂತ ಪ್ರೇಕ್ಷಕರಿಗೆ ಎರಡು ಇದೆ ಅಂದ್ರೆ ಎಲ್ಲ ವರ್ಗದ ವೆಜ್ ಅಂಡ್ ನಾನ್ ವೆಜ್ ಎರಡು ಸಂತೃಪ್ತಿಯಾಗಿ ಊಟ ಮಾಡ್ಕೊಡೋ. ಸೊ ಎಂಟೈರ್ ಅದೇ ಅನಿಲ್ ಹೇಳಿದ್ರೆ ನಮ್ಮ ಡೈರೆಕ್ಟ್ ಎಂಟೈರ್ ಫ್ಯಾಮಿಲಿ ಫುಲ್ ಮೀಲ್ಸ್ ಅಂತ, ಮತ್ತೆ ಆ ಪದ ಯೂಸ್ ಮಾಡಬಾರ್ದು ಅನ್ಕೊಂಡೆ, ಮತ್ತೆ ಬಂತು ಹಬ್ಬದೂಟ ಅವ ಹೋಳಿಗೆ ಊಟ ಕಡುಬು ಎಂಜಾಯ್ ಮಾಡ್ಕೊಂಡು ಬರೋಟ ಹಣಕ್ಕೆ ಮೋಸ ಆಗದಂತೆ ಸಿನಿಮಾ ಮಾಡಿದ್ವಿ. ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಹೌದು. ಓಕೆ, ಅನಿಲ್ ಅವರೇ, ಇಲ್ಲಿ ರವಿಶಂಕರ್ ಕೂಡ ಇದ್ದಾರೆ, ಅಲ್ಲಿ ರವಿಶಂಕರ್ ಅಧ್ಯಕ್ಷರ ಜೊತೆ ಹೊಡೆದಾಡ್ತಾ ಇದ್ರು, ಇಲ್ಲಿ ರವಿಶಂಕರ್ ಉಪಾಧ್ಯಕ್ಷ. ಆ ಕಾಂಬಿನೇಷನ್ ಹೆಂಗ್ ವರ್ಕೌಟ್ ಮಾಡಿದ್ವಿ? ರವಿಶಂಕರ್ ಕತೆ ಕೇಳಿದಾಗ ಏನಂದ್ರು? ಅವರು ಶೂಟಿಂಗ್ ಅಲ್ಲಿದ್ರು, ಮೋಸ್ಟ್ಲಿ ಕ್ರಾಂತಿ ಸಿನಿಮಾ ಶೂಟಿಂಗ್ ಅಲ್ಲಿದ್ರು ಅವರು. ಸೊ ಸೀದಾ ಅಲ್ಲಿ ಶೂಟಿಂಗ್ ಸೆಟ್ ಹೋಗಿ ಕ್ಯಾರವನ್ ಅಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಕತೆ ಆಡಿದ್ ನಾನು. ಅವ್ರು ಕ್ಯಾರವನ್ ಶೇಕ್ ಆಗೋಷ್ಟು ನಕ್ಕಿದ್ದಾರೆ ಅವರು, ಎಳ್ಳಿ ಕಡೆ ಆ ಇಟ್ಟು ಪ್ರಶ್ನೆ ಅವ್ರು ಒಂಚೂರು ಬಾಡಿ ಲಾಂಗ್ವೇಜ್ ಮೂವ್ ಮಾಡಿದ್ರೆ ಕ್ಯಾರವನ್ ಶೇಕ್ ಅಷ್ಟು ಜೋರಾಗಿ ನಗ್ತಾ ಇದ್ರು. ಖುಷಿ ಆಯ್ತು ಅವ್ರಿಗೆ, ಯಾಕಂದ್ರೆ ಅಧ್ಯಕ್ಷ ಪಾತ್ರ ಒಪ್ಕೊಂಡಿದ್ರು ಕೂಡ ಅವ್ರನ್ನ ಜನ ಅಧ್ಯಕ್ಷದಲ್ಲಿ. ಕರೆಕ್ಟ್, ಒಬ್ಬ ಶಿವರುದ್ರೇಗೌಡ ಪಾತ್ರನಾಗಿ ಅವ್ರನ್ನ ತುಂಬಾ ಒಪ್ಕೊಂಡಿದ್ರು, ಅದು ಅವ್ರಿಗೆ ಖುಷಿ ಆಯ್ತು. ಆ ಪಾತ್ರ ಜನ ಇಷ್ಟಪಟ್ಟಿದ್ರು, ಅದೇ ಪಾತ್ರ ಕಂಟಿನ್ಯೂ ಆಗ್ತಿದ್ದಿಲ್ಲ, ಅದ್ರಲ್ಲಿ ಅವ್ರು ತುಂಬಾ ಖುಷಿ ಆಗಿದ್ರು. ಜೊತೆಲಿ ಈಸ್ ಎ ವರ್ಸಟೈಲ್ ಪರ್ಫಾರ್ಮರ್, ಅವ್ರು ಅಳಿಸೋದು ಇದೆ ಈ ಸಿನಿಮಾ ಅಲ್ಲಿ, ಒಂದ್ ಕಡೆ ಫ್ಯಾಮಿಲಿ ಫೀಲ್ ಅಲ್ಲಿ ಅಳಿಸ್ತಾರೆ ಆಡಿಯನ್ಸ್ ನ, ಆಮೇಲೆ ಇಡೀ ಸಿನಿಮಾ ನಗಿಸ್ತಾರೆ, ಒಂದೆರಡು ಕಡೆ ಭಯ ಬಿಡಿಸ್ತಾರೆ. ಅವ್ರ ಎಲ್ಲಾ ಸಿನಿಮಾ ಅದ್ ಮಾಡ್ಕೊಂಡ್ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಎಲ್ಲಾ ತರದ ಪಾತ್ರ ಮಾಡದೆ ನಿಜವಾದ ಕಲಾವಿದ, ಅವರಲ್ಲಿ ಆ ಒಂದು ಒಳ್ಳೆ ಎಲ್ಲಾ ಕಲಾವಿದಲ್ಲೂ ಇರುತ್ತೆ ಆಬ್ವಿಯಸ್ಲಿ, ಅವ್ರಿಗೆ ಈ ಪಾತ್ರದಲ್ಲಿ ಅದು ತುಂಬಾ ಸಿಕ್ಕಿದೆ. ಸುಬಣ್ಣ, ಸಾಕಷ್ಟು ಸಿನಿಮಾಗಳು ಮಾಡಿದರೆ, 100 ಸಿನಿಮಾಗಳು ತರಹೇವಾರಿ ಪಾತ್ರಗಳನ್ನು ಮಾಡ್ಕೊಂಡ್ ಬಂದರು, ಇಲ್ಲಿ ವಿಭಿನ್ನ ಪಾತ್ರ ಅಂತ ಹೇಳಿದ್ರು. ಸುಬಣ್ಣ, ಈಗ ನಿಮಗೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ರೆ, ಚಿಕ್ಕಣ್ಣನ ಜೊತೆಗೆ 3 ಸಿನಿಮಾಗಳನ್ನು ಮಾಡೋದು, ಇಲ್ಲಿ ಆ ಪಾತ್ರದ ಗಟ್ಟಿತನ ಅನ್ನೋದು ಏನಿತ್ತು ನಿಮಗೆ? ಏನ್ ಆ ಗಟ್ಟಿತನ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಕತೆ ಓಪನ್ ಮಾಡ್ಬೇಕಾಗುತ್ತೆ. ಬೇಡ, ಅವಲೇ ಹೇಳಿದ್ರು, ರಿಯಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್, ಅವ್ರ ಪ್ರಶ್ನೆ ಹಾಕಿ ಓಪನ್ ಮಾಡಿಸ್ತಾರ ಪಾತ್ರ, ನಂಗಾರು ಮಾಡೋರು ಓಪನ್ ಮಾಡಿಸ್ತಾರೆ. ಸೊ ನಾನು ಯಾವುದೇ ಶೂಟಿಂಗ್ ಹೋಗ್ಲಿ ನನ್ನ ಕ್ಯಾಮ್ರಾ ಮುಂದೆ ಒಂದು ಕಲ್ಲಾಗಿ ಹೋಗ್ತೀನಿ. ಇದನ್ನ ರಂಗಭೂಮಿನಲ್ಲಿ ನನ್ನ ಗುರುಗಳಾದಂತ ಅಶೋಕ್ ವರ್ಧಿನಿ ಮತ್ತೆ ಬಿ ವಿ ಕಾರತ್ ಇಬ್ರು ಹೇಳ್ಕೊಟ್ಟಿದ್ರು. ನಾವೊಂದು ಗಟ್ಟಿ ಕಲ್ಲಾಗಿ ಹೋದ್ರೆ ಶಿಲ್ಪಿ ಹೇಗ್ ಬೇಕಾದ್ರೂ ಕಡ್ಕೋಬಹುದು.
ಅದು ಟೊಳ್ಳಾಗಿ ಹೋದಾಗ ಕಷ್ಟ ಆಗುತ್ತೆ, ಮೇ ಬಿ ಟೈಮ್ ಹಿಡಿಯುತ್ತೆ ನನ್ನನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದು, ಅವರು ನನ್ನ ಅರ್ಥ ಮಾಡ್ಕೊಳ್ಳೋದು, ವಿಲ್ ಟೇಕ್ ಒನ್ ಆರ್ ಟೂ ಡೇಸ್ ಟೈಮ್ ಹಿಡಿಯುತ್ತೆ ಅಷ್ಟೇ. ಬಟ್ ಕೆಲವು ಸತಿ ನನ್ನ ಕ್ಯಾರೆಕ್ಟರ್ ಟೂ ಡೇಸ್ ಅಲ್ಲಿ ಮುಗೋಗಿರುತ್ತೆ ಶೂಟಿಂಗ್. ಸೊ ಅಲ್ಲಿ ಸ್ವಲ್ಪ ನಾನೆಲ್ಲ ಅಂದ್ರೆ ನಂದೊಂದು ವೀಕ್ನೆಸ್ ಇದೆ, ಯಾವುದೇ ಕ್ಯಾರೆಕ್ಟ್ರು ನಾನು ಆಕ್ಟ್ ಮಾಡಿದ್ಮೇಲೆ ಆ ಮೊದಲನೇ ದಿನ ಶೂಟಿಂಗ್ ಆದ್ಮೇಲೆ ಅದು ಮೊದಲನೇ ಡೈರೆಕ್ಟರ್ ಇರ್ಬೋದು, ಹಳಗು ಇರ್ಬೋದು, ಅಥವಾ ನನಗೆ ಸಿಂಗಲ್ ಕರೆಯುವಂತ ಒಬ್ಬ ಡೈರೆಕ್ಟರ್ ಇರ್ಬೋದು, ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಸರ್ ನಾನು ಏನಾದ್ರು ತಪ್ಪು ಮಾಡಿದ್ರು ನೀವಾದ್ರು ಹೇಳಿ ಸರ್, ನನಗೆ ನನಗೆ ಗೊತ್ತಾಗಲ್ಲ ತಪ್ಪು ಮಾಡೋದು. ನನಗೆ ಇನ್ನೊಂದು ವೀಕ್ನೆಸ್ ಏನಂದ್ರೆ ಇವತ್ತಿನ ದಿನ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಬ್ಬ ಜೂನಿಯರ್ ಕಲಾವಿದನು ಮಾನಿಟರ್ ನಿಂತ್ಕೊಂಡು ಶಾರ್ಟ್ ನೋಡ್ತಾರೆ, ನನಗೆ ಡೈರೆಕ್ಟರ್ ಬನ್ನಿ ಸರ್ ಶಾರ್ಟ್ ನೋಡಿ, ಇಲ್ಲ ಸರ್ ನಾನು ಏನ್ ಮಿಸ್ಟೇಕ್ ಮಾಡಿದೀನಿ ಹೇಳಿ, ನಂಗೆ ಏನು ಗೊತ್ತಾಗಲ್ಲ. ನೀವು ಮಾನಿಟರ್ ಇಲ್ದಾಗಿಂದನು ಮಾಡ್ಕೊಂಡ್ಬಂದಿರೊ? ನಾನು ಇವಾಗ ಅದೇನೆ, ನಾನು ಮಾನಿಟರ್ ಇಂದ ಏನ್ ಡೈರೆಕ್ಟರ್ ಯಾವ್ದು ಬಂದು ಮಾನಿಟರ್ ನೋಡಿದ್ನಲ್ಲ ಯಾವತ್ತು, ಹಂಗೂ ಏನಾದ್ರು ತುಂಬಾ ಏನಾದ್ರು ಬದಲಿಸ್ಬೋದು, ನಂಗೆಲ್ಲ ಬಂದು ಹಿಂಗ್ ನೋಡಿ ಹೋಗ್ತೀನಿ ಕ್ಯೂರಿಯಾಸಿಟಿ, ಇಷ್ಟು ಜನ ನೋಡ್ತಾ ಇರ್ತಾರ ಅಂತ ಬಹುಶಃ ಬೇರೆಯವ್ರು ಆಕ್ಟ್ ಮಾಡಿದ್ನ ನೋಡ್ತೀನಿ, ನನ್ನ ಸೀನ್ ನಾನು ಆಕ್ಟ್ ಮಾಡಿದ್ನ ಮಾನಿಟರ್ ನೋಡಲ್ಲ, ಸಿನಿಮಾದಲ್ಲಿ ಮಾತ್ರ ಈ ಸಿನಿಮಾನೇ ಅಂತಲ್ಲ ಯಾವ್ದನ್ನು ನೋಡಲ್ಲ. ಆಮೇಲೆ ಡಬ್ಬಿಂಗ್ ಅಲ್ಲೂ ಅಷ್ಟೇ, ಅಕ್ಯುರೇಸಿಟಿ ನಾನು ಇಡೀ ಸಿನಿಮಾ ನೋಡ್ಬೇಕು ಅದೆಲ್ಲ ಇಲ್ಲ, ನನ್ನ ಡಬ್ಬಿಂಗ್ ಅಲ್ಲಿ ನನ್ನ ಪಾತ್ರ ಎಷ್ಟಿದೆ ಅಷ್ಟು ಮುಗಿಸ್ಬಿಡ್ತೀನಿ, ಆ ಫೀಲ್ ಅಲ್ಲಿ ಇರ್ತೀನಿ. ಅದೊಂದು ನನಗೊಂದು ವೀಕ್ನೆಸ್ ಇದೆ, ನನಗೆ ಒಂದು ಏನು ಅಂತಂದ್ರೆ ಒಂದ್ಸತಿ ನಾನು ಪಿಕ್ಚರ್ ನೋಡ್ತೀನಿ, ನಾನು ಬೇರೆ ಬೇರೆಯವ್ರು ಸುಮಾರು ಜನಕ್ಕೂ ಡಬ್ಬಿಂಗ್ ಮಾಡ್ತಾ ಇರ್ತೀನಿ, ಪಿಕ್ಚರ್ ನೋಡಿದ ತಕ್ಷಣ ನಾನು ತಿರ್ಗಾ ಪಿಕ್ಚರ್ ಜೊತೆ ಡಬ್ ಮಾಡಲ್ಲ. ಟೈಮಿಂಗು ಒಂದ್ಸತಿ ಎರಡ್ ಸತಿ ಮ್ಯಾಕ್ಸಿಮಮ್ ಎರಡ್ ಸತಿ ನೋಡ್ತೀನಿ ಅಷ್ಟೇ. ಸೊ ಬೇರೆ ಆರ್ಟಿಸ್ಟ್ ಡಬ್ ಮಾಡಿರ್ಲಿ, ಅವ್ರು ಆಕ್ಟ್ ಮಾಡಿರ್ಲಿ, ಅವ್ರು ಬೇರೆ ಬೇರೆ ಭಾಷೆಗಳು ಮಾಡಿದ್ರು, ಸೊ ನಾನು ವಿಥೌಟ್ ಪಿಕ್ಚರ್ ಡಬ್ ಮಾಡೋದು, ನಾನು ವಿಥೌಟ್ ಪಿಕ್ಚರ್ ನಾನು ಇದು ಈ ಪಿಕ್ಚರ್ ಹಾಗೆ ಮಾಡಿದ್ರು. ನಮ್ಮ ಅನಿಲ್ ಅವ್ರು ಬರ್ಲಿಲ್ಲ, ನಮ್ಮ ಕೋ ಡೈರೆಕ್ಟರ್ ಸೋಮು ಬಂದಿದ್ರು, ಅವ್ರಿಗೇನೋ ವಸ್ತು ಅನ್ನಿಸ್ತು. ಸೊ ಈ ಸಿನಿಮಾನು ಹಾಗೆ ಮಾಡಿದ್ರು, ಅಂದ್ರೆ ಸ್ವಲ್ಪ ಎಮೋಷನ್ ಡೈಲಾಗ್ಸ್ ಇದೆ, ಕಾಮಿಡಿ ಇದೆ. ಸೊ ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿದ ತಕ್ಷಣ ಕಾಮಿಡಿ ಬರುತ್ತೆ, ಅಫ್ಕೋರ್ಸ್ ಅಧ್ಯಕ್ಷದಲ್ಲಿ ಅದು ಪ್ರೂವ್ ಆಗ್ಬಿಟ್ಟು, ಪ್ರೂವ್ ಆಗಿದೆ, ಪ್ರೂವ್ ಆಗಿದೆ. ಇದ್ರಲ್ಲಿ ಅದನ್ನ ಬೇರೆ ರೀತಿ ತೋರಿಸಿದ್ರು, ಗುಡ್ಡಪ್ಪನ ಪಾತ್ರ ಹಾಗೆ ಕಂಟಿನ್ಯೂ ಆಗಿದೆ. ಸೊ ಅದ ಬೇರೆ ರೂಪದಲ್ಲಿ ಎಂಟರ್ ಆಗ್ತದೆ, ಫಸ್ಟ್ ಸೀನ್ ಎಂಟರ್ ಆಗಿದ ತಕ್ಷಣ ಅದು ಆ ವಿಭೂತಿ ಅದು ಇದು ಆ ತರ ಇರುತ್ತೆ ಅಂತಲ್ಲ, ಅದು ಅದಿರುತ್ತೆ, ಅದ್ರ ಬೇರೆ ರೀತಿ ತೋರಿಸಿದ್ದಾರೆ. ಇಲ್ಲಿ ನನ್ನ ಕ್ಯಾರೆಕ್ಟರ್ ಎಂಟರ್ ಆದ್ರೆ ಬೇರೆ ತರ ಎಂಟರ್ ಆಗ್ತದೆ, ಗುಡ್ಡಪ್ಪ ಬಂದಾಗ ಜನ ಓಡತಾರೆ. ಒಟ್ಟಾರೆ ಇಡೀ ಸಿನಿಮಾ ಕಾಮಿಕ್ ಆಗಿ ಸಾಗುತ್ತೆ, ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಒಂಚೂರು ಏನೋ ಎಮೋಷನಲ್ ಪಾಠ ಇದೆ ಅಂತ ಅನ್ಸುತ್ತೆ. ಎಮೋಷನ್ ಇದೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ, ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಸಖತ್ ಫನ್ ಆಗಿ ಹೋಗುತ್ತೆ, ಫನ್ ಆಗಿ ಹೋಗಿ. ಈಗ ರಿಲೀಸಿಂಗ್ ಪ್ಲಾನಿಂಗ್ ಹೆಂಗ್ ಮಾಡ್ಕೊಂಡಿ, ಎಷ್ಟು ಥಿಯೇಟರ್ಸ್ ಓಪನ್? January 26th ರಿಪಬ್ಲಿಕ್ ಡೇಗೆ ಉಪಾಧ್ಯಕ್ಷರ ಎಲ್ಲ ಥಿಯೇಟರ್ಗೂ ಕರ್ಕೊಂಡು ಬರ್ತಾ ಇದೀವಿ. ಅವಾಗ ಜನ ಪ್ರೇಕ್ಷಕರು ಬಂದು ಓಟ್ ಹಾಕ್ಬೇಕು, ಹೆಂಗ್ ಅಧ್ಯಕ್ಷನೂ ಒಪ್ಕೊಂಡ್ರು ಅದೇ ರೀತಿ ಉಪಾಧ್ಯಕ್ಷನೂ ಒಪ್ಕೊಂಡು ಅಪ್ಕಡೆ ಪಾಪ ಮೊದಲನೇ ಜನ ಚಿಕ್ಕಣ್ಣವ್ರದ್ದು, ನಾವೆಲ್ಲರೂ ಕೆಲಸ ಮಾಡಿರೋ ಚಿಕ್ಕಣ್ಣಗೋಸ್ಕರ, ನಿರ್ಮಾಪಕರು ದುಡ್ಡು ಹಾಕಿರೋದು ಚಿಕ್ಕಣ್ಣಗೋಸ್ಕರ, ಅವ್ರು ಯಾವ ಈ ಟೀಮು ಇಷ್ಟು ಬಜೆಟ್ ಮಾಡ್ರೆ ಈ ಟಿವಿ ರೇಟ್ಸ್ ಇನ್ನೊಂದು ಡಿಜಿಟಲ್ ರೇಟ್ಸ್ ಅಂತ ಅವ್ರು ಯಾವತ್ತು ಯೋಚನೆ ಮಾಡಿಲ್ಲ, ಅವ್ರು ಸಿನಿಮಾಗೋಸ್ಕರನೇ ಚಿಕ್ಕಣ್ಣವ್ರಗೋಸ್ಕರನೇ ಸಿನಿಮಾ ಮಾಡಿದ್ರು. ಒಂದ್ ಸವಾಲ್ ಏನಂತಂದ್ರೆ, ಈಗ ಸ್ಟಾರ್ಗಳಿಗೆ ಥಿಯೇಟ್ರಿಕಲ್ಲೆಲ್ಲ ಓಡುತ್ತೆ, ಬಟ್ ಹೊಸಬ್ರಿಗೂ ಬಹಳ ಕಷ್ಟ ಆಯ್ತು, ಕಂಟೆಂಟ್ ಸಿನಿಮಾಗಳು ಖಂಡಿತ ಓಡುತ್ತೆ. ಈಗ ಉಪಾಧ್ಯಕ್ಷ ಅಂತ ಅಧ್ಯಕ್ಷ ಪ್ರೂವ್ ಆಗಿರೋದ್ರಿಂದ ಉಪಾಧ್ಯಕ್ಷ ಮೇಲೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ, ಥಿಯೇಟ್ರಿಕಲ್ ಜನ ಬರ್ತಾರೆ ಮತ್ತೆ ಅದರಲ್ಲೂ ಪ್ರತ್ಯೇಕವಾಗಿ ಅದೊಂದು ಆಡಿಯನ್ಸ್ ನ ಇಟ್ಕೊಂಡಿರುವಂತವ್ರು, ರವಿಶಂಕರ್ ಸಾಧು ಆಡಿಯನ್ಸ್ ನಗ್ಸ ಅಂತವ್ರು, ಆಡಿಯನ್ಸ್ ನ ಥಿಯೇಟರ್ ಕರ್ಸೋಂತವ್ರು. ಸೊ ಹಾಗಾಗಿ ನಮ್ಗೇನು ಭಯ ಇಲ್ಲ, ಜನ ಬರ್ತಾರೆ ನೋಡ್ತಾರೆ. ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಅದು ಕಂಟಿನ್ಯೂ ಆಗೇ ಆಗುದು. ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿದ್ರು ಎಲ್ಲೇ ಸಿಗ್ಲಿ ಎಲ್ಲ ಮತ್ತೆ ಕಾಪಿಗೆ ಉಪಾಧ್ಯಕ್ಷ ಯಾವಾಗ ಸರ್ ರಿಲೀಸ್? ಕರೆಕ್ಟ್. ಸೊ ಟೀಸರ್ ಬಿಟ್ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ತುಂಬಾ ಜಾಸ್ತಿ. ಆಮೇಲೆ ಇಲ್ಲಿ ಸಾಂಗ್ ಗಳ ಬಗ್ಗೆ ಮಾತಾಡಬೇಕು ಅಂದ್ರೆ, ಯಾವ ಒಬ್ಬ ಸ್ಟಾರ್ ಗೂ ಇಲ್ಲದಂತ ಒಂದು ಮೆಲೋಡಿ ಸಾಂಗ್ ಚಿಕ್ಕಣ್ಣಕ್ಕೆ ಸಿಕ್ಕೋಯ್ತು. ಬಹುಶಃ ಎ ಪಿ ಅರ್ಜುನ್ ಆ ಸಾಂಗ್ ಎಲ್ಲ ಶೂಟ್ ಮಾಡಿದ್ದೆಲ್ಲಿ ಏನು? ಆ ಸಾಂಗ್ ಆಲ್ಮೋಸ್ಟ್ ಈ ಕುದುರೆ ಮುಖ ಮರವಂತೆ ಅಂತ ಹೇಳಿದ್ನಲ್ಲ, ಆ ಭಾಗದಲ್ಲಿ ಟ್ರಾವೆಲಿಂಗ್ ಅಲ್ಲಿ ನಡೆಯುವಂತ ಸಾಂಗ್ ಅದು. ಸೊ ಹಾಗಾಗಿ ಅದು ಟ್ರಾವೆಲ್ ಮಾಡ್ತಾ ಇರ್ತಾರೆ ಹಾಗಾಗಿ ತುಂಬಾ ಒಳ್ಳೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡ್ಬೇಕಿತ್ತು. ಸೊ ಹಾಗೆ ಸಂಪೂರ್ಣವಾಗಿ ಬೇರೆ ಬೇರೆ ತರದ ಒಂದು ವಿಜುವಲ್ ಬ್ಯೂಟಿನ ಅಲ್ಲಿ ಕೊಡ್ತಾ ಹೋಗಿದ್ವಿ. ಇದೇ 10th ಸಾಂಗ್ ಕೂಡ ನಾವು ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಈಗ ಲಿರಿಕಲ್ ವಿಡಿಯೋ ಮಾಡಿದ್ವಿ, ಈಗ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಮಾಡ್ತಿದ್ವಿ. ಆಕ್ಚುಲಿ ನೀವು ಹೇಳಿದ್ ನಿಜ, ಯಾಕಂದ್ರೆ ಒಂದು ಈ ತರದ ಸಿನಿಮಾಗಳು ಒಂದು ಕಮರ್ಷಿಯಲ್ ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಬೇಕಾಗತ್ತೆ. ಚಿಕ್ಕಣ್ಣ ಅಂತ ಹಾಸ್ಯ ನಟನ್ಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದು ಲವ್ ಸಾಂಗ್ ಕ್ಲಿಕ್ ಆಗತ್ತೆ ತುಂಬಾ ಕಷ್ಟ. ಅದು ಅರ್ಜುನ್ ಅವ್ರು ಕಂಪೋಸ್ ಮಾಡಿದ ರೀತಿ ನಾವು ಇರಬಹುದು, ನಾವು ಶೂಟ್ ಮಾಡಿದ ರೀತಿ ಇರಬಹುದು, ಅಯ್ಯಪ್ಪ ಅರ್ಜುನ್ ಅವ್ರ ಲಿರಿಕ್ಸ್ ಇರಬಹುದು, ಯಾಕಂದ್ರೆ ಹೈಯೆಸ್ಟ್ ರೀಲ್ಸ್ ಆಗಿರುವಂತ ಸಾಂಗ್ ಅದು. ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಂಗ್ ರೀಸ್ ಆಗ್ತದೆ, ಅದೇ ನಮ್ಗೆ ಇನ್ವಿಟೇಷನ್ ಅಂದ್ರೆ ಆಡಿಯನ್ಸ್ ಗೆ ಅದು ಇನ್ವಿಟೇಷನ್. ಈಗ ನಮ್ಮ ಚಿಕ್ಕಣ್ಣರ ಫ್ಯಾನ್ಸ್ಗೆ ಉಪಾಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಾ?
ಚಿಕ್ಕಣ್ಣ ಅವ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅದು ಅವ್ರ ಆಡಿಯನ್ಸ್, ಅವ್ರ ಫ್ಯಾನ್ಸಿಗೆ ಖಂಡಿತ ಸಿಗುತ್ತೆ. ಜೊತೆಲಿ ಫ್ಯಾಮಿಲಿ ಆಡಿಯನ್ಸ್ ಬಂದ್ ಕೂತ್ರ ಎಲ್ರು ಎಂಜಾಯ್ ಮಾಡ್ಕೊಂತ ನಗ್ನ ಆಗ್ತಾ ಖುಷಿ ಖುಷಿಯಾಗಿ ಅವೆಲ್ಲ ಹೇಳಿದ್ನಲ್ಲ ಸ್ಟ್ರೆಸ್ ಬಸ್ಟರ್ ಅಂತ ಖುಷಿಯಾಗಿ ಹೋಗ್ಬೋದು. ಅದಕ್ಕೋಸ್ಕರ ಈ ಸಿನಿಮಾ ನೋಡ್ಲೇಬೇಕು. ಚಿಕ್ಕಣ್ಣವ್ರಿಗೋಸ್ಕರ ಎಲ್ಲರೂ ಮಾಡಿರೋದ್ರಿಂದ ಚಿಕ್ಕಣ್ಣವ್ರಿಗೋಸ್ಕರ ಈ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ತೀನಿ. ಓಕೆ, ಇದುವರೆಗೂ ಡೈರೆಕ್ಟ್ರು ಅನಿಲ್ ಮತ್ತೆ ನಮ್ಮ ಕರಿಸುಬ್ಬು ಸರ್ ಇಬ್ರು ಕೂಡ ಉಪಾಧ್ಯಕ್ಷನ ಬಗ್ಗೆ ಸಾಕಷ್ಟು ಕೊಂಡಾಡಿದ್ರು. ಉಪಾಧ್ಯಕ್ಷ ಜನವರಿ 20 ಬರ್ತಾ ಇದ್ದಾರೆ, ಉಪಾಧ್ಯಕ್ಷಗೆ ನಿಮ್ಮ ಮತ ನೀಡಿ ಗೆಲ್ಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.